ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 112ನೇ ಹುಟ್ಟು ಹಬ್ಬ. ಶಿವಕುಮಾರ ಸ್ವಾಮೀಜಿಯವರು 111ರಲ್ಲಿ ಅವರು ಶಿವೈಕ್ಯ ಆಗಿದ್ದಾರೆ. ನಮ್ಮ ತುಮಕೂರಿನಲ್ಲಿ ಅವರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ಅವರು ಶಿವೈಕ್ಯ ಆಗಿದ್ದಾರೆ. ಅವರು ಒಂದು ಅವರ ಆಶೀರ್ವಾದ ಇಡೀ ದೇಶಕ್ಕೆ ಸಿಗಲಿ ಅಂತೇಳಿ ನಾನು ಬಯಸ್ತೇನೆ. ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ ದೇವೇಗೌಡರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವತ್ತು ನಮ್ಮ JDS ಪಕ್ಷಕ್ಕೆ ಕಾಂಗ್ರೆಸ್ ಅವರು ಬಿಟ್ಕೊಟ್ಟಿದ್ದಾರೆ. ಇವತ್ತೆಲ್ಲ ಕಡೆ JDS ಪಕ್ಷದ ಒಂದು ವೇವು ಇದ್ದಿದೆ ದೇವೇಗೌಡರು ವಿಚಾರದಲ್ಲಿ. ಎಲ್ಲ ಜನ ಇವತ್ತು ಮಾತಾಡ್ತಾ ಇದ್ದಾರೆ. ಒಬ್ಬ ಮಾಜಿ ಪ್ರಧಾನಿಯವರು ಇವತ್ತು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಏನು, ಸುಮಾರು 40 ವರ್ಷದಿಂದ ಸಾಕಷ್ಟು ಕೆಲಸಗಳು ಆಗಿಲ್ಲ. ಸುಮಾರು ಜನ ಬಂದೋಗಿದ್ದಾರೆ. ಇವತ್ತು ನಮ್ಮ BJPಯಲ್ಲಿ ಸನ್ಮಾನ್ಯ ಶ್ರೀ ಬಸವರಾಜ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಸಹ ಇಲ್ಲಿ 3 ಸಾರಿ MP ಆಗಿದ್ದವರು, 2 ಸಾರಿ ಕಾಂಗ್ರೆಸ್ನಲ್ಲಿ, 1 ಸಾರಿ BJPಯಲ್ಲಿ ಆಗಿದ್ದವರು. ಅವರು ಸಹ ಏನು ಈ ಜಿಲ್ಲೆಗೆ ಯಾವುದೇ ಥರ ಕೊಡುಗೆ ಇಲ್ಲ. ಈಗ ಜನ ಮಾತಾಡ್ತಾ ಇರೋದಂದರೆ ಸನ್ಮಾನ್ಯ ಶ್ರೀ ದೇವೇಗೌಡರು ಮಾಜಿ ಪ್ರಧಾನಿಯವರು ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಆಮೇಲೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿರೋರು, ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದಂಥ ವ್ಯಕ್ತಿ ಇವತ್ತು ಬಂದಿದ್ದಾರೆ. ಇವತ್ತು ನಾವು ಅವ್ರನ್ನ ಗೆಲ್ಲಿಸಿದ್ರೆ, ಆದರೆ ಅವರು ಸಾಕಷ್ಟು ಏನು 40 ವರ್ಷದಿಂದ ನಾವು ಜಿಲ್ಲೆಯಲ್ಲಿ ಸಾಕಷ್ಟು ಹಿನ್ನಡೆಯಲ್ಲಿದ್ದೀವಿ. ಅದು ನೀರಾವರಿ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿರ್ಬೋದು, ಎಲ್ಲವೂ ಅಭಿವೃದ್ಧಿ ಆಗ್ತದೆ ಅಂತೇಳಿ ಜನ ಕನಸು ಕಟ್ಕೊಂಡಿದ್ದಾರೆ. ಇವತ್ತೆಲ್ಲ ಒಂದು ಕನಸಲ್ಲಿದ್ದು ಅವರಿಗೆ ಇವತ್ತು ಮತವನ್ನು ಚಲಾಯಿಸುವುದರ ಮುಖಾಂತರ ಗೆಲ್ಲಿಸ್ತಾರೆ. ಹೆಚ್ಚು ಅಂತರದಲ್ಲಿ ದೇವೇಗೌಡರು ಈ ಜಿಲ್ಲೆಯಲ್ಲಿ ಗೆಲ್ತಾರೆ. ಅವ್ರು ಸಾಧ್ಯವೇ ಇಲ್ಲ, ಅವರು ಹೇಳ್ತಾರೆ. ಈಗ ನಾವು JDS ಅವರು ಕಾಂಗ್ರೆಸ್ ಅವರು ಮೈತ್ರಿ ಆಗಿದ್ದೀವಿ, ಯಾವ ಆ್ಯಂಗಲಲ್ಲಿ ಗೆಲ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಸನ್ಮಾನ್ಯ ಬಸವರಾಜ್ ಅವರ ಕೊಡುಗೆ ಏನಿದೆ ಅಂತೇಳಿ ಜನರಿಗೆ ಗೊತ್ತಿದೆ. ಆಲ್ರೆಡಿ ಈಗ 3 ಸಾರಿ MP ಆಗಿದ್ದವರು ಅವರು, ಅವರು ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಜನರಿಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಅವ್ರು ಗೆಲ್ಲೋ ಅಂತ ಯಾವುದೇ ಸೂಚನೆಗಳು ಇಲ್ಲ. ಹಾಗಾಗಿ ನಮಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಮೈತ್ರಿ. ಕಾಂಗ್ರೆಸ್ಸು ಮತ್ತು JDS ಮೈತ್ರಿ ಆಗಿರೋದು ಒಂದು ಒಳ್ಳೆಯ ಬೆಳವಣಿಗೆ. ಅದು ಸಾಕಷ್ಟು 2-3 ಲಕ್ಷ ಅಂತರದಲ್ಲಿ ದೇವೇಗೌಡರು ಇಲ್ಲಿ 100ಕ್ಕೆ 100 ಗೆಲ್ತಾರೆ, ಅದರೊಳಗೆ ಯಾವುದೇ ಸಂದೇಹ ಇಲ್ಲ. ಮೈತ್ರಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ? ಯಾವುದೂ ಇಲ್ಲ, ಅವು ಯಾವುದೇ ಥರ ಅಸಮಾಧಾನಗಳು ಎಲ್ಲೂ ಇಲ್ಲ. ಹಿಂದೆ ಮುದ್ದನ್ಬೇಗೌಡರು MP ಆಗಿದ್ದರು, 2014ರಲ್ಲಿ ಅವರು MP ಆಗಿದ್ದವರು. ಅವರು ಸಹ ಅವರು ಇಂಡಿಪೆಂಡೆಂಟ್ ಹಾಕಿದ್ರು, ವಾಪಸ್ ತಗೊಂಡ್ರು. ಯಾಕೆ ಅಂದರೆ ಒಂದು ಗೌರವ, ಒಂದು ಸೂಚನೆ ಕೊಟ್ಟಿದ್ದಾರೆ ದೇವೇಗೌಡರು. ನಮ್ಮ ದೇವೇಗೌಡರು ಹಿರಿಯರು ಇಲ್ಲಿ ಬಂದಿದ್ದಾರೆ, ಮಾಜಿ ಪ್ರಧಾನಮಂತ್ರಿಯವರು ಅಂಥೇಳಿ ಅವರು ಗೌರವವಾಗಿ ನಡ್ಕೊಂಡಿದ್ದಾರೆ. KN ರಾಜಣ್ಣನ್ ಅವರು, ಅವರು ಸಹ ಇಂಡಿಪೆಂಡೆಂಟ್ ಆಗಿದ್ದರು, ಅವರು ಸಹ ವಾಪಸ್ ತಗೊಂಡಿದ್ದಾರೆ. ಹಾಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ಸು ಆ್ಯಂಡ್ JDS ಮಾಡ್ತಾ ಇದ್ದೀವಿ. ಪ್ರಧಾನಮಂತ್ರಿ ಆಗಿದ್ದವರು ಇವತ್ತು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ, ನಿಜವಾಗ್ಲೂ ಸಂತೋಷಕರವಾದ ವಿಚಾರ. 3 ಲಕ್ಷದ ಮೇಲೆ ಅಂತರದಲ್ಲಿ 100% ಗೆಲ್ತಾರೆ. ಶ್ರೀರಕ್ಷೆ ಅಂದರೆ ಅವ್ರು ಮಾಡಿರುವಂಥ ಕೆಲಸಗಳು. ಹಿಂದೆ ಅವರೊಬ್ಬರು ಮಾಜಿ ಪ್ರಧಾನಿಯಾಗಿ ಮುಖ್ಯಮಂತ್ರಿಯಾಗಿ ಮಾಡಿರುವಂಥ ಕೆಲಸಗಳು. ಇವತ್ತು ತುಮಕೂರಿನಲ್ಲಿ ಏನಾದರೂ ಹೇಮಾವತಿ ನೀರು ಹರಿತಾ ಇದೆ ಅಂದರೆ ಅದು ಹಾಸನದಿಂದ ಗೊರೂರು ಡ್ಯಾಮಿಂದ ತುಮಕೂರಿಗೆ ಬರ್ತಾ ಇದೆ, ಅವ್ರ ಕೊಡುಗೆ ಇದೆ. ಇವತ್ತೇನಾದರೂ ತುಮಕೂರಲ್ಲಿ ನೀರು ಬಂದಿದೆ ಅಂದರೆ ಅದು ದೇವೇಗೌಡರು ಕೊಟ್ಟಿರುವಂಥ ಕೊಡುಗೆ. ಜನ ಏನೇನೋ ಮಾತಾಡ್ತಾರೆ, ಈ ಬಸವರಾಜ್ ಏನು ಆಗಿದೆ ಅಂದರೆ ಆತನಿಗೆ ಇವ್ರ ಮೇಲೆ ಏನೋ ಒಂದು ಸುಳ್ಳು ಹೇಳಬೇಕು, ಒಂದು ನೀರಿಂದು ಒಂದು ಸಮಸ್ಯೆಯನ್ನು ಹೇಳ್ತಾವನೆ. ನೀರು ಆತನಿಗೆ ಗೊತ್ತಿದೆ ಯಾವ ರೀತಿ ಅಂತೇಳಿ, ಹಿಂದೆ ಹೆಂಗೆ ಬಂತು ನೀರು ಅಂತ ಗೊತ್ತಿದ್ದು. ಗೊತ್ತಿದ್ದರೂ ಅದನ್ನು ಮುಚ್ಚುಮರೆ ಮಾಡಿ ನೀರಿಂದ ಇಶ್ಯೂ ಮಾಡಿಕೊಂಡು ಸುಮ್ಮನೆ ಹೇಳ್ಕೊಂಡು ಅವ್ರು ಮಾಡ್ತಾವನೆ. ಇರಲಿ, ಮಾಡಲಿ ಅಯ್ಯಪ್ಪ, ಏನು ತೊಂದರೆ ಇಲ್ಲ, ಮಾತಾಡಲಿ, ಜನಕ್ಕೆ ಗೊತ್ತಿದೆ. ಅದಕ್ಕೆ ನಮ್ಮ ಮಾಜಿ ಪ್ರಧಾನಿಯವನು ದೇವೇಗೌಡರವರು ಖಂಡಿತ ಉತ್ತರ ಕೊಡ್ತಾರೆ ನೀರಾವರಿದು. ಅವರು ಎಲ್ಲ ತುಂಬ ಹಿರಿಯರು, ಅವರು ಏನು ಮಾಡಿದ್ದಾರೆ ಈ ಜಿಲ್ಲೆಗೆ ಅಂತೇಳಿ ಅವರು ಉತ್ತರ ಕೊಡ್ತಾರೆ ಜನರಿಗೆ.
ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ, ದೇಶಕ್ಕೆ ಏನು ಮಾಡಿದ್ದಾರೆ, ಈ ಜಿಲ್ಲೆಗೆ ಏನು ಮಾಡಿದ್ದಾರೆ ಅಂತ ಅವ್ರು ತಿಳಿಸ್ತಾರೆ. ಖಂಡಿತ ನಾವು ಈ ಸರಿ ಎಂ ಪಿ ಪಾರ್ಲಿಮೆಂಟ್ ಚುನಾವಣೆ ನಾವು ಗೆಲ್ತೀವಿ. ದೇವೇಗೌಡ ಏನು ಅಭಿವೃದ್ಧಿ ನಿರೀಕ್ಷೆ? ನಾನು ಹೇಳಿದ್ದೆ 40 ವರ್ಷದಿಂದ ಸಾಕಷ್ಟು ಕಾರ್ಯಕ್ರಮಗಳು ಕುಂದಿತ ಆಗಿದೆ ಪಾರ್ಲಿಮೆಂಟು ವಿಚಾರದಲ್ಲಿ ಜಿಲ್ಲೆಯಲ್ಲಿ. ಅವೆಲ್ಲವೂ ತುಂಬ ಒಂದು 4-5 ವರ್ಷದಲ್ಲಿ ಖಂಡಿತ ಡೆವಲಪ್ಮೆಂಟ್ ಆಗುತ್ತೆ ಅಂತೇಳಿ ನಮ್ಮ ನಿರೀಕ್ಷೆ ಇದೆ. ಮೈತ್ರಿ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಹೆಚ್ಚಿನ ಅನುದಾನ ಬರ್ತದೆ? ಎಸ್, ಅನುದಾನ ಒಂದೇ ಅಲ್ಲ, ಅಭಿವೃದ್ಧಿ ಪಥದಲ್ಲಿ ಹೋಗ್ತದೆ. ಕೆಲವು ಹಿಂದೆ ಇವತ್ತು ಭಾರತದಲ್ಲೇ ನೀರಾವರಿ ವಿಚಾರ ಹಿಂದೆ ಇದೆ. ಈ ಗಂಗಾ ಕಾವೇರಿ ವಿಚಾರಗಳಿರ್ಬೋದು, ನದಿ ಜೋಡಣೆಗಳು, ಇವೆಲ್ಲವೂ ಅಭಿವೃದ್ಧಿ ಆಗೋವಂಥ ಅವಕಾಶಗಳು ಜಾಸ್ತಿ ಇದೆ. ಇವತ್ತು ಕುಮಾರಣ್ಣ ಅವರು, ನಿಮ್ಗೆ ಗೊತ್ತಿದೆ ಬಜೆಟಲ್ಲಿ, ಇವತ್ತು ತುಮಕೂರು ಜಿಲ್ಲೆಗೆ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲು 50 ಕೋಟಿ ಅನುದಾನ, ನೀರಾವರಿಗೆ ಒಂದು ಸುಮಾರು 100 ಕೋಟಿ ಎತ್ತಿನಹೊಳೆ ವಿಚಾರದಲ್ಲಿ ಎಲ್ಲ ಸಾಕಷ್ಟು ಅನುದಾನಗಳು ಕೊಟ್ಟಿದ್ದಾರೆ. ಅದು ಎತ್ತಿನಹೊಳೆ ನೀರು ಸಹ ನಮ್ಮ ತುಮಕೂರು ಜಿಲ್ಲೆಗೆ ಬರ್ತಾ ಇದೆ. ತಮಗೆಲ್ಲ ಗೊತ್ತಿದೆ ಎಲ್ಲ ಅದರ ಮಾರ್ಗ ಏನಿದೆ ಅಂತೇಳಿ. ಹಾಗಾಗಿ ಸಾಕಷ್ಟು ಕೊಡುಗೆ ಕುಮಾರಣ್ಣವರು ಈ ಜಿಲ್ಲೆಗೆ ಕೊಟ್ಟಿದ್ದಾರೆ, ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ರೈತರ ಪರವಾಗಿ ಸುಮಾರು 45 ಕೋಟಿ ಹಣ, 1000 ಕೋಟಿ ಹಣ ಹೂಡಿಕೆ ಮಾಡಿದ್ದಾರೆ, ರೈತರಿಗೆ ಸಾಲ ಮನ್ನಾ ಮಾಡ್ತಾ ಇದ್ದಾರೆ. ಇವೆಲ್ಲವೂ ನಮಗೆ ಶ್ರೀರಕ್ಷೆ ಆಗಿದೆ ಜೆ ಡಿ ಎಸ್ ಪಕ್ಷಕ್ಕೆ. ನಾವು ಇವತ್ತು 7 ಕ್ಷೇತ್ರದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಜೆ ಡಿ ಎಸ್ ಪಕ್ಷದವರು. ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಬೇಕು, 7ರಲ್ಲೂ ಗೆಲ್ಲೋವಂಥ ಅವಕಾಶ ಹೆಚ್ಚಿದೆ.